ಹುಟ್ಟುವಾಗ ಜನರೆಲ್ಲ ನಗ್ತಾರೆ ಮನೆಯವರೆಲ್ಲ ನಗ್ತಾರೆ ಆದರೆ ಆ ಹುಟ್ಟೋ ಮಗು ಮಾತ್ರ ಅಳ್ತಾ ಇರುತ್ತೆ ಆದರೆ ಅದೇ ಸಾಯುವಾಗ ಮಗು ನಗು ನಗುತ್ತಾ ಸಾಯಬೇಕು ಜನರೆಲ್ಲರೂ ಮನೆಯವರೆಲ್ಲರೂ ಅಳಬೇಕು ಎನ್ನುವುದೇ ಪ್ರಕೃತಿಯ ನಿಯಮ ಅಲ್ಲದೆ ಮನುಷ್ಯನ ಮುಖ್ಯ ಗುರಿಯಾಗಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಅನಂತ ಕುಮಾರ್ ಅಂಗ್ರೋಳಿ ಅಂತ ಮೊಟ್ಟಮೊದಲನೆಯದಾಗಿ ನನ್ನೆಲ್ಲ ನೆಚ್ಚಿನ ಮಿತ್ರರಿಗೂ ಸ್ವಾಗತವನ್ನ ಕೋರಕ್ಕೆ ಬಯಸ್ತೀನಿ ಸ್ನೇಹಿತರೆ ಒಂದು ಚಿಕ್ಕ ಕಥೆಯನ್ನ ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇದರಿಂದ ನಿಮ್ಮಲ್ಲೂ ಏನಾದರೂ ಬದಲಾವಣೆ ಬಂದ್ರು ಬರಬಹುದು ಅಂತ ಸ್ನೇಹಿತರೆ ಒಂದು ರಾಜ್ಯ ಇತ್ತು ಆ ರಾಜ್ಯದಲ್ಲಿ ಏನಾಗ್ತಾ ಇತ್ತು ಗೊತ್ತಾ ಪ್ರತಿ 5 ವರ್ಷಕ್ಕೊಮ್ಮೆ ಒಬ್ಬ ರಾಜನನ್ನ ಕೂರಿಸುತ್ತಿದ್ರು ಅವನ 5 ವರ್ಷ ಮುಗಿದ ತಕ್ಷಣ ಆ ರಾಜನಿಗೆ ಒಂದು ಆನೆಯ ಮೇಲೆ ಒಳ್ಳೆ ಬಟ್ಟೆ ಹಾಕಿಸಿ ಕಾಡಿನಲ್ಲಿ ಬಿಟ್ಟುಬಿಡುತ್ತಿದ್ರು ಅವನು ಸಾಯ್ತಾನೋ ಇರ್ತಾನೋ ಏನೂ ಗೊತ್ತಿರಲಿಲ್ಲ ಅದೇ ರೀತಿ ಅವನನ್ನ ಕಾಡು ಪ್ರಾಣಿಗಳು ತಿಂದು ಸಾಯಿಸಿಬಿಡ್ತಾ ಇದ್ದವು ಇದೇ ರೀತಿ ಪ್ರತಿ 5 ವರ್ಷಕ್ಕೊಮ್ಮೆ ಒಬ್ಬೊಬ್ಬ ರಾಜನನ್ನ ಕಾಡಿಗೆ ಬಿಡ್ತಾ ಇದ್ದರು ಒಂದು ದಿನ ಏನಾಗುತ್ತೆ ಗೊತ್ತಾ ಒಬ್ಬ ರಾಜನ 5 ವರ್ಷ ಮುಗಿಯುತ್ತೆ ಅವನಿಗೂ ಕೂಡ ಒಳ್ಳೆ ಬಟ್ಟೆ ಹಾಕಿಸಿ ಅವನಿಗೆ ಆನೆ ಮೇಲೆ ಕೂರಿಸ್ತಾರೆ ಅವನು ಅಳತಾ ಹೋಗ್ತಾ ಇರ್ತಾನೆ ಹೋಗಿ ಕಾಡಿನಲ್ಲಿ ಬಿಟ್ಟು ಬರ್ತಾರೆ ಅವನಿಗೆ ಮತ್ತೆ ಯಾರು ರಾಜ್ಯದ ರಾಯಭಾರಿಯನ್ನ ಸಂಭಾಳಿಸ್ತಾರೆ ಅಂತ ಹುಡುಕ್ತಾ ಇರ್ತಾರೆ ಆವಾಗ ಒಬ್ಬ ಮೇಧಾವಿ ವ್ಯಕ್ತಿ ಇರ್ತಾನೆ ಆ ಮೇಧಾವಿ ವ್ಯಕ್ತಿಯನ್ನ ಹಿಡಿದುಕೊಂಡು ತಂದು ರಾಜ್ಯಭಾರದ ಮೇಲೆ ಕೂರಿಸ್ತಾರೆ ಅವನಿಗೆ ಹೇಳ್ತಾರೆ ಈ 5 ವರ್ಷದ ನಂತರ ನಿನಗೂ ಕಾಡಿಗೆ ಬಿಡಲಾಗುತ್ತೆ ಅಂತ ಆವಾಗ ಆ ರಾಜ ಏನು ಮಾಡ್ತಾನೆ ಗೊತ್ತಾ ಮೇಧಾವಿ ರಾಜ ಏನು ಮಾಡ್ತಾನೆ ಗೊತ್ತಾ ಒಂದ್ಸಾರಿ ಒಂದು ಸೈನಿಕರ ತುಕಡಿಯನ್ನು ತೆಗೆದುಕೊಂಡು ಕಾಡು ಹೇಗಿದೆ ಅದು ಕಾಡಿನಲ್ಲಿ ಯಾವ ಪ್ರಾಣಿಗಳಿವೆ ಕಾಡು ನೋಡಕ್ಕೆ ಹೇಗಿದೆ ಅಂತ ನೋಡೋದಕ್ಕೋಸ್ಕರ ಕಾಡಿನೊಳಗಡೆ ಹೋಗ್ತಾನೆ ಹೋಗಿ ಅಲ್ಲಿ ಒಳಗಡೆ ಹೋಗಿ ನೋಡ್ತಾ ಇದ್ದಂತೆ ಅಲ್ಲಿ ರಾಜರ ಹೆಣಗಳನ್ನು ನೋಡಿ ರಾಜರ ಸತ್ತಿರುವ ಹೆಣಗಳನ್ನು ನೋಡಿ ಅವನಿಗೆ ಆಶ್ಚರ್ಯವಾಗುತ್ತೆ ಅವನಿಗೂ ಭಯ ಹುಟ್ಟಕ್ಕೆ ಶುರುವಾಗುತ್ತೆ ಈ ವಯಸ್ಸಿನಲ್ಲಿ ಈ ರಾಜ್ಯ ಭಾರದಲ್ಲಿ ನಿಂತಾಗಲೇ ನಾನು ಏನಾದರೂ ಮಾಡಲೇಬೇಕು ಅನಿಸುತ್ತೆ ಆವಾಗ ಆ ವ್ಯಕ್ತಿ ಆ ರಾಜ ಏನು ಮಾಡ್ತಾನೆ ಗೊತ್ತಾ ಅಲ್ಲಿಗೆ ಆ ಕಾಡಿನಲ್ಲಿ ಸ್ವಲ್ಪ ಗಿಡಗಳನ್ನು ಕಡಿತಾನೆ ಅದೇ ರೀತಿ ಒಂದು ಮನೆ ಒಂದು ಬಂಗ್ಲೆ ಒಂದು ಚಿಕ್ಕ ಊರನ್ನು ಮಾಡಿ ಅಲ್ಲಿ ಅವನ ಸೈನಿಕರು ಇರುವ ಥರ ಮಾಡ್ತಾನೆ ಅದೇ ರೀತಿ ಅಲ್ಲಿ ಹೊಲ ಗದ್ದೆಗಳ ವ್ಯವಸ್ಥೆಯನ್ನು ಮಾಡ್ತಾನೆ ಅಂದರೆ ಒಂದು ರಾಜ್ಯ ಹೇಗೆ ನಡಿಬೇಕಲ್ಲ ಅದೇ ರೀತಿ ಒಂದು ಚಿಕ್ಕ ರಾಜ್ಯವನ್ನು ಆ ಕಾಡಿನಲ್ಲಿ ರೆಡಿ ಮಾಡ್ತಾನೆ ಅದೇ ರೀತಿ ಅವನು ರಾಜ್ಯ ಭಾರ ಮುಗಿಯೋಕ್ಕೆ ಬರುತ್ತೆ ರಾಜ್ಯ ಭಾರ ಮುಗಿದ ತಕ್ಷಣ ಅವನಿಗೂ ಕೂಡ ಒಳ್ಳೆ ಬಟ್ಟೆಯನ್ನು ಹಾಕಿಸಿ ಆನೆಯ ಮೇಲೆ ಕೂರಿಸಿ ಅವನಿಗೆ ಕಾಡಿಗೆ ಬಿಡಕ್ಕೆ ಹೋದರೆ ಎಲ್ಲರೂ ಅಳ್ತಾ ಇದ್ರು ಆದರೆ ಆ ರಾಜ ಮಾತ್ರ ನಗ್ನಗ್ತಾ ಹೋಗ್ತಾ ಇದ್ದ ಸ್ನೇಹಿತರೆ ಈ ಕತೆ ಹೇಳುವ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಮ್ಮ ಜೀವನದಲ್ಲೂ ಕೂಡ 18-25 ಎನ್ನುವ ಸುವರ್ಣ ಅವಕಾಶ ಇದು ರಾಜ್ಯ ಗದ್ದಿಯ ಥರ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ರಾಜ್ಯ ರಾಯಭಾರ ನಾವೇ ಮಾಡಬೇಕು ಈ 18-25 ವರ್ಷದವರೆಗೆ ಇದರಲ್ಲಿ ನಾವು ಏನನ್ನು ಸಾಧಿಸ್ತೀವಿ ನಾವು ಏನನ್ನ ಮಾಡ್ತೀವಿ ಅದೇ ನಮ್ಮ ಮುಂದಿನ ಜೀವನದಲ್ಲಿ ಸುಖಮಯವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಎಷ್ಟೋ ಜನರನ್ನು ನೋಡಿರ್ಬೋದು ಮುದುಕರಾಗುವವರೆಗೂ ದುಡಿತಾರೆ ಆದರೆ ಅವರ ಕೈಯಲ್ಲಿ ದುಡ್ಡೇ ಉಳಿಯುವುದಿಲ್ಲ ಅದೇ ಚಿಕ್ಕ ವಯಸ್ಸಿನಲ್ಲಿ ಬುದ್ಧಿ ಇರುವುದಿಲ್ಲ ದೊಡ್ಡ ವಯಸ್ಸಿನಲ್ಲಿ ಶಕ್ತಿ ಇರುವುದಿಲ್ಲ ಆದರೆ ಈ 18-25-30 ವರ್ಷದವರೆಗೆ ಬುದ್ಧಿಯೂ ನಡೆಯುತ್ತೆ ಅದೇ ರೀತಿ ಶಕ್ತಿಯೂ ಇರುತ್ತೆ ಈ ಎರಡು ಅಸ್ತ್ರಗಳನ್ನು ಬೆಳೆಸಿಕೊಂಡು ನಾವೇನನ್ನು ಬೇಕಾದರೂ ಸಾಧಿಸ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ವಿಚಾರ ಮಾಡಿ ಸ್ನೇಹಿತರೆ ಇವತ್ತು ಯಾವ ವಯಸ್ಸಿನಲ್ಲಿ ಇದ್ದೀರಾ ಅನ್ನೋದಕ್ಕಿಂತ ಮುಖ್ಯವಾಗಿ ನೀವು ಈ ವಯಸ್ಸಿನಲ್ಲಿ ಈ ಸುವರ್ಣ ಅವಕಾಶವನ್ನು ಯಾವತ್ತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಮುಂದೆ ಬರುವಂಥ ವಿಡಿಯೋಗಳನ್ನು ನೋಡಬೇಕು ಅಂತ ಇಷ್ಟ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು